ಪಕ್ಷ ಮತ್ತೆ ಪಕ್ಷದ ನಾಯಕರು ಏನೇ ಜವಾಬ್ದಾರಿ ಕೊಟ್ಟರು ಅದನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾನೆ ನಿರ್ವಹಿಸ್ತಾನೆ ಮುಂದಿನ ಕೂಡ ಎಲ್ಲವಕ್ಕೂ ಕೂಡ ಕಾಲೇ ಉತ್ತರವನ್ನು ನೀಡುತ್ತದೆ ಯುವಕರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತಕಂತದ್ದು ಕೇಂದ್ರ ನಾಯಕರ ಒಂದು ಆಸನ ಕೂಡ ಇದೆ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನ ಯಶಸ್ವಿಯಾಗಿ ಮಾಡುತ್ತೆ ಅಂತ ವಿಶ್ವಾಸ ನನಗೆ ಬಿವೈ ವಿಜಯೇಂದ್ರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಐದು ಷರತ್ತಿನ ಮೇಲೆ ಶುರುವಾಗುತ್ತಾ ವಿಜಯ ಪರ್ವ ಎಲೆಕ್ಷನ್ ಸಂಪುಟದಲ್ಲೂ ಬಿಎಸ್ವೈ ಪುತ್ರನಿಗೆ ಅಗ್ರಸ್ಥಾನ ಏನಿದು ವಿಜಯ ವೈಭವ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಕೊನೆಗೂ ಬಿವೈ ವಿಜಯೇಂದ್ರಗೆ ಪಟ್ಟಾಭಿಷೇಕ ಫಿಕ್ಸ್ ಜುಲೈ 26, 2021 ಚಲನಂಕಮಲ್ಲ ಬಿಎಸ್ ಯಡಿಯೂರಪ್ಪ ಕಣ್ಣೀರು ಹಾಕುತ್ತಾ ರಾಜೀನಾಮೆ ಕೊಟ್ಟ ದಿನದಿಂದ ಒಂದೇ ಒಂದು ಪ್ರಶ್ನೆ ಎದ್ದಿತ್ತು ಒಂದಲ್ಲ ಎರಡಲ್ಲ 9 ಬಾರಿ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋದಾಗಲೂ ಅದೇ ಪ್ರಶ್ನೆ ವರಿಷ್ಠರಿಗೆ ತಲೆನೋವಾಗಿತ್ತು ಪ್ರತಿ ಬಾರಿ ಸಂಪುಟ ಪುನಾರಚನೆಯ ಚರ್ಚೆಗೂ ಅದೊಂದು ಪ್ರಶ್ನೆ ಸವಾಲಾಗಿತ್ತು ಆ ಪ್ರಶ್ನೆ ಮತ್ಯಾವುದು ಅಲ್ಲ ಬಿವೈ ವಿಜಯೇಂದ್ರಗೆ ಮಂತ್ರಿ ಪಟ್ಟ ಕಟ್ಟೋದಾ ಬೇಡವಾ ಅನ್ನೋದು 10 ತಿಂಗಳ ಬಳಿಕ ಬಿಜೆಪಿ ಆ ಪ್ರಶ್ನೆಗೆ ಅಷ್ಟ ದಿಗ್ಬಂಧನ ಹಾಕಿದೆ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರಗೆ ಮಣೆ ಹಾಕಲಾಗಿದೆ ಚುನಾವಣಾ ರಾಜಕೀಯಕ್ಕೆ ವಿಜಯೇಂದ್ರರ ಅಧಿಕೃತ ಎಂಟ್ರಿಗೆ ಮುಹೂರ್ತ ಫಿಕ್ಸ್ ಆಗಿದೆ ರಾಜಹುಲಿ ಪ್ರಸ್ತಾಪಕ್ಕೆ ಮಣೆ ಹಾಕಿದ ಹೈಕಮಾಂಡ್ ನಾವು ಆಗಲೇ ಹೇಳಿದಂತೆ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿಎಸ್ವೈ ಅವರನ್ನು ಬಿಟ್ಟು ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಕನಸಿನ ಮಾತು ಇತ್ತೀಚೆಗೆ ಖುದ್ದು ಯಡಿಯೂರಪ್ಪ ಸಹ ಇದೇ ಆಡಳಿತ ವೈಖರಿ ಮುಂದುವರಿದ್ರೆ ಬಿಜೆಪಿ 70 ಸೀಟು ಗೆಲ್ಲೋದು ಕಷ್ಟವಾಗಲಿದೆ ಎಂದಿದ್ರು ಲಿಂಗಾಯತ ಮತ ಬ್ಯಾಂಕ್ ಮತ್ತು ಬಿಎಸ್ವೈ ಅವರನ್ನ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಉಳಿಸಿಕೊಳ್ಳಬೇಕಾದ್ರೆ ಬಿಜೆಪಿಗೆ ವಿಜಯೇಂದ್ರ ಅನಿವಾರ್ಯವಾಗಿತ್ತು ಇಂದು ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರೇ ಬಿವೈ ವಿಜಯೇಂದ್ರ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಆಮೇಲೆ ವಿಧಾನ ಪರಿಷತ್ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಹೆಸರು ಶಿಫಾರಸು ಮಾಡಲು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನವಾಗಿದೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಸಮ್ಮತಿ ಸೂಚಿಸಿದೆ ಎನ್ನಲಾಗಿದೆ ಐದು ಷರತ್ತಿನ ಮೇಲೆ ವಿಜಯ ಪರ್ವ ಬಿವೈ ವಿಜಯೇಂದ್ರಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುತ್ತೆ ಅನ್ನೋದು ಮೊದಲೇ ನಿರ್ಧಾರವಾಗಿತ್ತು ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡೋಕ್ಕೂ ಮುಂಚೆ ದೆಹಲಿಯಲ್ಲಿ ಇದು ಡಿಸೈಡ್ ಆಗಿತ್ತು ಇದೀಗ ಯಡಿಯೂರಪ್ಪ ಪ್ರಸ್ತಾಪಕ್ಕೆ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಆದರೆ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಲು ಐದು ಷರತ್ತುಗಳನ್ನು ವಿಧಿಸಲಾಗಿದೆ ಎನ್ನಲಾಗಿದೆ ಆ ಐದು ಷರತ್ತುಗಳೇನು ಅನ್ನೋದನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ ಷರತ್ತು ನಂಬರ್ 1 ಖಾತೆ ಖ್ಯಾತೆ ತೆಗೆಯಬಾರದು ಹೌದು ಮೊದಲನೆಯ ಷರತ್ತು ಖಾತೆ ಖ್ಯಾತೆ ತೆಗೆಯಬಾರದು ವಿಜಯೇಂದ್ರ ಅವರಿಗೆ ಎಂಎಲ್ಸಿ ಟಿಕೆಟ್ ಕೊಡೋ ಬಿಜೆಪಿ ಮಂತ್ರಿ ಮಾಡಿದರೆ ಖಾತೆಗಾಗಿ ಲಾಬಿ ಮಾಡುವಂತಿಲ್ಲ ಇಂಥದ್ದೇ ಖಾತೆ ಬೇಕೆಂದು ಪಟ್ಟು ಹಿಡಿಯುವಂತಿಲ್ಲ ಎಂದಿದೆ ಸೂಕ್ಷ್ಮವಾಗಿ ಬಿಎಸ್ವೈಗೆ ತಿಳಿಸಿರೋ ಹೈಕಮಾಂಡ್ ಕೊಟ್ಟ ಖಾತೆ ನಿಭಾಯಿಸಬೇಕು ಎಂದಿದೆ ಇದಕ್ಕೆ ಬಿಎಸ್ ಯಡಿಯೂರಪ್ಪ ಕೂಡ ಯಾವುದೇ ಡಿಮ್ಯಾಂಡ್ ಇಲ್ಲ ಓಕೆ ಎಂದಿದ್ದಾರಂತೆ ಷರತ್ತು ನಂಬರ್ 2 ಕೊಟ್ಟ ಖಾತೆ ಒಪ್ಪಬೇಕು ಇನ್ನು ಎರಡನೇ ಷರತ್ತು ಮಂತ್ರಿ ಮಾಡಿದರೆ ಕೊಟ್ಟ ಖಾತೆ ನಿಭಾಯಿಸಬೇಕು ಯಾವುದೇ ಖಾತೆ ಕೊಟ್ಟರೂ ಇಂಥದ್ದೇ ಬೇಕೆಂದು ಖ್ಯಾತೆ ತೆಗೆಯುವಂತಿಲ್ಲ ಖಾತೆಗಾಗಿ ಖ್ಯಾತೆ ಮಾಡದೆ ಕೊಟ್ಟದ್ದನ್ನು ತೆಗೆದುಕೊಳ್ಳಬೇಕು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಇದಕ್ಕೂ ಕೂಡ ಬಿಎಸ್ವೈ ಕೊಟ್ಟ ಖಾತೆಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಷರತ್ತು ನಂಬರ್ 3 ಖಾತೆಯಾಚೆಗೆ ಬರಬಾರದು ಮೂರನೇ ಷರತ್ತು ಬಹುಮುಖ್ಯವಾದದ್ದು ಬಿವೈ ವಿಜಯೇಂದ್ರ ಅವರು ಕೊಟ್ಟ ಖಾತೆಯನ್ನಷ್ಟೇ ನಿಭಾಯಿಸಬೇಕು ಖಾತೆಯಾಚೆಗೆ ಯಾವುದೇ ಕಾರಣಕ್ಕೂ ಬರಬಾರದು ಮೂಗು ತೂರಿಸಲೇಬಾರದು ಎಂಬ ಷರತ್ತು ವಿಧಿಸಿದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜಯೇಂದ್ರ ಅವರಿಗೆ ಸೂಪರ್ ಸಿಎಂ ಅನ್ನು ಬಿರುದು ಇತ್ತು ಹೀಗಾಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ನೀವು ಖಾತೆಯಾಚೆಗೆ ಬರಲೇಬಾರದು ಎಂದು ಲಕ್ಷ್ಮಣ ರೇಖೆ ಎಳೆದಿದೆ ಷರತ್ತು ನಂಬರ್ 4
ಟಾರ್ಗೆಟ್ 30 ಗೆಲ್ಲಬೇಕು. ನಾಲ್ಕನೇ ಷರತ್ತು ಟಾರ್ಗೆಟ್ 30 ಗೆಲ್ಲಲೇಬೇಕು. ವಿಧಾನಸಭಾ ಚುನಾವಣೆಗೆ ಇನ್ನು 10 ತಿಂಗಳು ಬಾಕಿ ಇದೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರ ಚುನಾವಣಾ ಚತುರತೆಗೆ ಬಿಜೆಪಿ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. 89 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ 30 ಸ್ಥಾನಗಳನ್ನಾದರೂ ಬಿಜೆಪಿ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ವಿಜಯೇಂದ್ರ ಅವರಿಗೆ ನೀಡಲಾಗಿದೆ. ಷರತ್ತು ನಂಬರ್ 5, ಸಿಎಂ ಹೈಕಮಾಂಡ್ ಅಣತಿಗೆ ಜೈ. ಕೊನೆಯ ಷರತ್ತಿನಲ್ಲಿ ವಿಜಯೇಂದ್ರಗೆ ಹೈಕಮಾಂಡ್ ಲಗಾಮು ಹಾಕಿದೆ. ಪಕ್ಷಕ್ಕೆ ನಿಮ್ಮ ಕೊಡುಗೆ ಎಷ್ಟು ಮುಖ್ಯವೋ ಸಿಎಂ ಹೈಕಮಾಂಡ್ ಆದೇಶವನ್ನು ಪಾಲಿಸೋದು ಅಷ್ಟೇ ಮುಖ್ಯವಾಗಿದೆ. ಹೀಗಾಗಿ ವಿಜಯೇಂದ್ರ ಅವರಿಗೆ ಬಿಜೆಪಿ ತನ್ನ ಅಣತಿಗೆ ಜೈ ಅನ್ನಬೇಕು ಅನ್ನೋ ಆಜ್ಞೆ ಮಾಡಿದೆ. ಯೂತ್ ಐಕಾನ್ ಆಗಿರೋ ವಿಜಯೇಂದ್ರ ಎಲ್ಲಿ ಸಿಎಂ ಅವರನ್ನೇ ಓವರ್ಟೇಕ್ ಮಾಡಿಬಿಡುತ್ತಾರೆ ಅನ್ನೋ ಭಯ ಹೈಕಮಾಂಡ್ಗೆ ಕಾಡಿದಂತೆ ಕಾಣ್ತಿದೆ. 2023 ಚುನಾವಣಾ ಹಿತದೃಷ್ಟಿಯಿಂದ ಬಿಜೆಪಿ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟುತ್ತಿದೆ. ವಿಜಯೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಡದಿದ್ರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಅನುಮಾನವಾಗಿತ್ತು. ಹೀಗಾಗಿ ಬಿಎಸ್ವೈ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು, ಲಿಂಗಾಯತ ಯುವ ಮತ ಬ್ಯಾಂಕ್ ಸೆಳೆಯಲು ಬಿವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ವೀಕ್ಷಕರೇ, ವಿಜಯೇಂದ್ರ ಮಂತ್ರಿಯಾದರೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ? 2023 ಬಿಜೆಪಿ ತನ್ನ 150 ಸ್ಥಾನಗಳ ಟಾರ್ಗೆಟ್ ರೀಚ್ ಆಗುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.